2022 ವಿಜಯಪುರ ನಗರದ ಉದೇಶಿ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳಿಗಾಗಿ ಆಹ್ವಾನಿತ ಬ್ಯಾಡ್ಮಿಂಟನ್ ಟೂರ್ನಿಯನ್ನು ವಿಜಯಪುರ ಬ್ಯಾಡ್ಮಿಂಟನ್ ಕ್ಲಬ್ನವರು ದಿವಂಗತ ಶ್ರೀ ಪ್ರಭುದೇವ ಗಡಶೆಟ್ಟಿವರ ಸ್ಮರಣಾರ್ಥ ಬಿಜಾಪುರ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ಆಯೋಜಿಸಿದ್ರು. ಈ ಒಂದು ಟೂರ್ನಿಯಲ್ಲಿ ಎರಡು ಜಿಲ್ಲೆಯ 78 ಸ್ಪರ್ಧಿಗಳು ಪಾಲ್ಗೊಂಡು ಟೂರ್ನಿ ಯಶಸ್ವಿಗೆ ಸಹಕರಿಸಿದ್ರು. ಟೂರ್ನಿಯ ಉದ್ಘಾಟನೆಯನ್ನು ಬಿಜಾಪುರ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ವೀರೇಂದ್ರ ಪಟೇಲ್ ಅವರು ಮಾಡಿದ್ರು. ಟೂರ್ನಿಯಲ್ಲಿ ಎಲ್ಲ ಸ್ಪರ್ಧಿಗಳು ಉತ್ತಮ ಕ್ರೀಡಾ ಸ್ಫೂರ್ತಿಯನ್ನು ತೋರಿದ್ರು ಮತ್ತು ಟೂರ್ನಿಯ ಯಶಸ್ಸಿಗೆ ಸಹಕರಿಸಿದ್ರು. ಟೂರ್ನಿಯಲ್ಲಿ ಜಯಿಸಿದ ಸ್ಪರ್ಧಿಗಳಿಗೆ ಪದಕ ಮತ್ತು ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು. ಟೂರ್ನಿ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ವಿಜಯಪುರ ಬ್ಯಾಡ್ಮಿಂಟನ್ ಕ್ಲಬ್ನ ಅಧ್ಯಕ್ಷರಾದ ಶಿವಕುಮಾರ ಗಡಶೆಟ್ಟಿ ಅವರು ಧನ್ಯವಾದಗಳನ್ನು ಅರ್ಪಿಸಿದರು. ಟೂರ್ನಿಯ ವಿಜೇತರು ಈ ಕೆಳಗಿನಂತಿದ್ದಾರೆ. ಆದಿತ್ಯ ಬಾಲಕರ U15, ಪ್ರಥಮ ಶುಭಂ U15 ದ್ವಿತೀಯ, ಅಂಡರ್ 15 ಬಾಲಕಿಯರ ವಿಭಾಗದಲ್ಲಿ ವಿಜಯಪುರ ಪ್ರತೀಕ ಪ್ರಥಮ ವಿಜಯಪುರದವರೇ ಆದ ಮಾನ್ಯತಾ, ದ್ವಿತೀಯ ಪುರುಷರ ಡಬಲ್ಸ್ ವಿಭಾಗದಲ್ಲಿ ವಿಜಯಪುರದ ಈಶ್ವರ್ ಮತ್ತು ಮಂಜುನಾಥ್ ಹೊನಮಟ್ಟಿ, ಪ್ರಥಮ ಬಾಗಲಕೋಟೆಯ ವಿರೂಪಾಕ್ಷ ಮತ್ತು ಇರ್ಫಾನ್ ಖಾನ್ ದ್ವಿತೀಯ. ಟೂರ್ನಿಯಲ್ಲಿ ಅಮೋಘ ಆಟ ಪ್ರದರ್ಶಿಸಿದ ವಿಜಯಪುರ ಆದಿತ್ಯ ಸಾವಳಗಿ ಮತ್ತು ವೇದಾಂತ ಜಾಧವ್ ಉತ್ತಮ ಆಟಗಾರ ಪ್ರಶಸ್ತಿಗೆ ಭಾಜನರಾದರು. ಏ ಪ್ರಸನ್ನ,